ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चैनल वीक्षकरिगे स्वागत सुस्वागत। मोदलु एल्लरिगू मुंचितवागि 2023 होस वर्षद शुभाशयगळु। मनुष्यनु जनिसिद समयक्के चंद्रनु याव नक्षत्रदल्लि स्थितनागिरुत्तानो आ नक्षत्रवु याव राशिगे सेरुत्तदो अदु निम्म जन्मराशि आगुत्तदे। निम्म जन्मराशियन्नु आधारवागिट्टुकोंडु तत्काल समयदल्लि नवग्रहगळ चलनेयिंद नडेयुव फलाफलगळन्नु तिळिदुकोळ्ळुवुदे ई गोचार फल। वर्ष भविष्यवन्नु गुरु शनि राहु केतु ई नालकु ग्रहगळ आधारद मेले हेळलागुत्तदे। याकंद्रे गुरुग्रहनु ओंदु राशियिंद इनोंदु राशियन्नु बदलायिसलु ओंदु वर्ष काल तेगेदुकोळ्ळुत्ताने। शनिग्रहनु ओंदु राशियिंद इनोंदु राशियन्नु बदलायिसलु एरडूवरे वर्ष काल तेगेदुकोळ्ळुत्ताने। राहु मत्तु केतु ई एरडु ग्रहगळु ओंदु राशियन्नु बदलायिसलु ओंदूवरे वर्ष कालवन्नु ತೆಗೆದುಕೊಳ್ಳುತ್ತಾರೆ। ಈಗ ನಾವು ಈ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷ ನಿಮಗೆ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। ಮೂರನೇ ರಾಶಿ ಮಿಥುನ ರಾಶಿ। ನಿಮ್ಮ ಹೆಸರು ಕ ಕಿ ಕು ಘ ಇಣ್ಯ ಚ ಕೆ ಕೋ ಹ ಎಂಬ ಈ 9 ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ಮಿಥುನ ರಾಶಿ ಎಂದು ತಿಳಿಯಿರಿ। ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಮೃಗಶಿರ ನಕ್ಷತ್ರ 3-4 ಪಾದಗಳು, ಆರುದ್ರ ನಕ್ಷತ್ರ 1-2-3-4 ಪಾದಗಳು, ಪುನರ್ವಸು ನಕ್ಷತ್ರ 1-2-3 ಪಾದಗಳಲ್ಲಿ ಒಂದಾದರೆ ನಿಮ್ಮದು ಮಿಥುನ ರಾಶಿ ಎಂದು ತಿಳಿಯಿರಿ। ಈಗ ನಾವು ಗುರು ಶನಿ ರಾಹು ಕೇತು ಈ 4 ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗುವ ಸಮಯದ ಬಗ್ಗೆ ತಿಳಿಯೋಣ। ನಿಮ್ಮ ರಾಶಿಯಿಂದ 7ನೇ ಮನೆ ಮತ್ತು 10ನೇ ಮನೆ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 10ನೇ ಮನೆಯಾದ ಸ್ವಸ್ಥಾನವಾದ ಮೀನರಾಶಿಯಲ್ಲಿ 1 ಜನವರಿ 2023ರಿಂದ 22 ಏಪ್ರಿಲ್ 2023 ತನಕ ಸಂಚಾರ ಮಾಡುತ್ತಾನೆ। ತದನಂತರ 22 ಏಪ್ರಿಲ್ 2023ರಿಂದ 22 ಏಪ್ರಿಲ್ 2024 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ರಾಶಿಯಿಂದ 11ನೇ ಮನೆಯಾದ ಲಾಭಸ್ಥಾನವಾದ ಮೇಷರಾಶಿಯಲ್ಲಿ ಸಾಗುತ್ತಾನೆ। ಈ ಸಮಯದಲ್ಲಿ ಗುರುಗ್ರಹನು ನಿಮಗೆ ಶುಭಫಲವನ್ನು ನೀಡುತ್ತಾನೆ। ನಿಮ್ಮ ರಾಶಿಯಿಂದ 8ನೇ ಮನೆ ಮತ್ತು 9ನೇ ಮನೆ ಅಧಿಪತಿನಾದ ಶನಿಗ್ರಹನು ನಿಮ್ಮ ರಾಶಿಯಿಂದ 8ನೇ ಮನೆಯಾದ ಸ್ವಸ್ಥಾನವಾದ ಮಕರ ರಾಶಿಯಲ್ಲಿ 1 ಜನವರಿ 2023ರಿಂದ 17 ಜನವರಿ 2023 ತನಕ ಸಾಗುತ್ತಾನೆ। ತದನಂತರ 17 ಜನವರಿ 2023ರಿಂದ 29 ಮಾರ್ಚ್ 2025 ತನಕ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ ಮಾಡುತ್ತಾನೆ। ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ। ರಾಹುಗ್ರಹನು 1 ಜನವರಿ 2023ರಿಂದ 29 ನವಂಬರ್ 2023 ತನಕ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಾನೆ। ತದನಂತರ ನಿಮ್ಮ ರಾಶಿಯಿಂದ 10ನೇ ಮನೆಯಾದ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ। ಕೇತುಗ್ರಹನು 1 ಜನವರಿ 2023ರಿಂದ 29 ನವಂಬರ್ 2023 ತನಕ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ। ತದನಂತರ 29 ನವಂಬರ್ 2023ರಿಂದ 29 ಮೇ 2025 ತನಕ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ। ಈ ಸಮಯದಲ್ಲಿ ಕೇತುಗ್ರಹನು ಪ್ರತಿಕೂಲ ಫಲಿತಾಂಶಗಳನ್ನು ನಿಮಗೆ ಸಂಬಂಧಪಟ್ಟ ಕೆಲವು ವಿಚಾರಗಳಲ್ಲಿ ನೀಡುತ್ತಾನೆ। ಗುರು ಶನಿ ರಾಹು ಕೇತು ಈ 4 ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷವು ಮಿಥುನ ರಾಶಿ ಜನರಿಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। ಗುರುಗ್ರಹನು 1 ಜನವರಿ 2023ರಿಂದ 22 ಏಪ್ರಿಲ್ 2023 ತನಕ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಕೇಂದ್ರದಲ್ಲಿ ಸಂಚಾರ ಮಾಡುವುದರಿಂದ ತದನಂತರ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿ ಸಂಚಾರ ಮಾಡುವುದರಿಂದ ಮತ್ತು 11ನೇ ಮನೆಯಲ್ಲಿ ರಾಹುಗ್ರಹನು ಸಂಚಾರ ಮಾಡುವುದರಿಂದ ಈ 2023 ಹೊಸ ವರ್ಷ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ। ಈ ವರ್ಷ ಪೂರ್ತಿ ನಿಮ್ಮ ಹಣದ ಹರಿವು ಮತ್ತು ಹಣದ ಸಂಪಾದನೆ ಹಣದ ಲಾಭ ತುಂಬ ಉತ್ತಮವಾಗಿರುತ್ತದೆ। ಈ 2023 ಹೊಸ ವರ್ಷವು ನಿಮ್ಮ ಇಡೀ ಜೀವನದಲ್ಲಿಯೇ ಉತ್ತಮ ವರ್ಷ ಆಗುವ ಸಾಧ್ಯತೆಯೇ ಇದೆ। ಹಣಕಾಸು ಅದೃಷ್ಟ ಸುಖ ಸೌಖ್ಯ ಸಂತೋಷಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು
ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ. ಈ 2023 ಹೊಸ ವರ್ಷದಲ್ಲಿ ನೀವು ಕೋಟ್ಯಾಧಿಪತಿಗಳಾಗುವ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಈ 2023 ವರ್ಷಪೂರ್ತಿ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬಾ ಅದೃಷ್ಟವನ್ನು ನೀವು ಪಡೆಯುವಿರಿ. ಈ 2023 ಹೊಸ ವರ್ಷದಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ವಂತ ವಿಚಾರಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ. 1 ಜನವರಿ 2023 ರಿಂದ 31 ಏಪ್ರಿಲ್ 2023 ಕೊನೆಯ ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಖರ್ಚು ಹೆಚ್ಚಾಗಿರುತ್ತದೆ. 1 ಮೇ 2023 ರಿಂದ 31 ಡಿಸೆಂಬರ್ 2023 ತನಕ ಇರುವ ಈ ಸಮಯದಲ್ಲಿ ನಿಮಗೆ ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಸಂಪತ್ತು ಮತ್ತು ಆದಾಯ ಹೆಚ್ಚುವುದು. ಈ ಸಮಯದಲ್ಲಿ ನೀವು ಭೂಮಿ ಮನೆ ಮತ್ತು ವಾಹನವನ್ನು ಖರೀದಿಸುವ ವಿಚಾರದಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ಅದಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಯೋಜನೆಯನ್ನು ರೂಪಿಸಿದ ನಂತರ ಕ್ರಯಗಳನ್ನು ಕೈಗೊಳ್ಳುವುದು ಉತ್ತಮ. ಈ ಥರ ಮಾಡುವುದರಿಂದ ನಿಮಗೆ ಹಣವನ್ನು ಗಳಿಸುವ ವಿಚಾರ ಸುಲಭವಾಗುತ್ತದೆ. ಈಗ ನಾವು ಈ 2023 ಹೊಸ ವರ್ಷವು ಮಿಥುನ ರಾಶಿಯ ಜನರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳನ್ನು ನೀಡುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ಈ 2023 ಹೊಸ ವರ್ಷವು ನಿಮಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಕೆಲಸ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಈ 2023 ವರ್ಷ ಪೂರ್ತಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಹಣದ ಹರಿವು, ಹಣದ ಸಂಪಾದನೆ ಮತ್ತು ಹಣದ ಲಾಭವು ಉತ್ತಮವಾಗಿರುತ್ತದೆ. ಈ 2023 ವರ್ಷದಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ 2023 ವರ್ಷ ಪೂರ್ತಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಕೆಲಸ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದೃಷ್ಟ, ದೈವಬಲ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ಹೇಳಬಹುದು. ಈ 2023 ಹೊಸ ವರ್ಷದಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಯಾರು ಹೊಸದಾಗಿ ಉದ್ಯೋಗವನ್ನು, ಕೆಲಸವನ್ನು ಪಡೆಯಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರಿಗೆ ಈ 2023 ವರ್ಷದಲ್ಲಿ ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ಅಥವಾ ಕೆಲಸ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡುವವರಿಗೆ ಈ ವರ್ಷದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ಇದೆ. ರಾಜಕಾರಣಿಗಳಿಗೆ, ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಕಾಲೇಜ್, ಸ್ಕೂಲ್ ಸಂಸ್ಥೆಗಳಲ್ಲಿ ಟೀಚಿಂಗ್, ಮಾರ್ಕೆಟಿಂಗ್, ನೀರು ಹಾಲಿನ ಸಂಸ್ಥೆಗಳಲ್ಲಿ, ಸ್ವೀಟ್ಸ್ ಬೇಕರಿ, ಸಾಫ್ಟ್ವೇರ್ ಸಂಸ್ಥೆಗಳಲ್ಲಿ, ರಿಯಲ್ ಎಸ್ಟೇಟ್, ಭೂಮಿ ಮನೆ ವಾಹನ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಈ ವರ್ಷ ತುಂಬ ಉತ್ತಮವಾಗಿದೆ ಎಂದು ಹೇಳಬಹುದು. ಸಿನಿಮಾ, ರಾಜಕೀಯ, ಟೀಚಿಂಗ್, ಮಾರ್ಕೆಟಿಂಗ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಈ ವರ್ಷ ಉತ್ತಮ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುವರು. ಈಗ ನಾವು ಈ 2023 ಹೊಸ ವರ್ಷವು ಮಿಥುನ ರಾಶಿಯ ಜನರಿಗೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳನ್ನು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ನಿಮ್ಮ ರಾಶಿಯಿಂದ 7ನೇ ಮನೆ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ 1 ಜನವರಿ 2023 ರಿಂದ ವರ್ಷದ ಕೊನೆಯ ತನಕ ಇರುವ ಈ ಸಮಯದಲ್ಲಿ ಮಿಥುನ ರಾಶಿ ಜನರು ವಿವಾಹವನ್ನು ಆಗಲು ಪ್ರಯತ್ನವನ್ನು ಮಾಡಲು ತುಂಬ ಉತ್ತಮವಾಗಿದೆ ಎಂದು ಹೇಳಬಹುದು. ಯಾರು ವಿವಾಹವನ್ನು ಆಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ಈ 2023 ವರ್ಷದ ಆರಂಭದಿಂದ ಕೊನೆಯ ತನಕ ಇರುವ ಈ ಸಮಯದಲ್ಲಿ ಮದುವೆಯನ್ನು ಆಗುವ ಸಾಧ್ಯತೆಯೇ ಇದೆ. ನೀವು ಸರಿಯಾಗಿ ಪ್ರಯತ್ನಿಸಿದರೆ ನಿಮ್ಮ ಜೀವನದ ಉತ್ತಮ ಭಾಗಸ್ವಾಮಿಯನ್ನು ನೀವು ಪಡೆಯಬಹುದು ಮತ್ತು ಮದುವೆಯನ್ನು ಸಹ ಆಗಬಹುದು. ಈಗ ನಾವು ವಿವಾಹಿತರಿಗೆ ಈ 2023 ವರ್ಷ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ವಿವಾಹಿತರಿಗೆ ಈ 2023 ವರ್ಷವು ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ಈ 2023 ವರ್ಷದಲ್ಲಿ ಪಡೆಯುವಿರಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ, ಸೌಖ್ಯ, ಸಂತೋಷ, ಐಷಾರಾಮಿ ಜೀವನವನ್ನು ನೀವು ಪಡೆಯುವಿರಿ. ಮಂಗಳ ಗ್ರಹನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ, 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅಂದರೆ 1 ಜನವರಿ 2023 ರಿಂದ 31 ಜುಲೈ 2023 ತನಕ ಇರುವ ಈ ಸಮಯದಲ್ಲಿ ಸಮಸ್ಯೆಗಳು ಬಂದರೂ ಗುರುಗ್ರಹಣ ಕೃಪೆಯಿಂದ, ಶನಿಗ್ರಹಣ ಕೃಪೆಯಿಂದ, ರಾಹುಗ್ರಹಣ ಕೃಪೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರಗೊಳ್ಳುವುದು. ನೀವು ನಿಮ್ಮ ಜೀವನದ ಭಾಗಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯನ್ನು
ಆಲೋಚನೆಯನ್ನು ಗುರುಗ್ರಹನು ನಿಮಗೆ ನೀಡುವನು. ಯಾರು ವಿವಾಹವನ್ನು ಆಗಿ ಸಂತಾನವಿಲ್ಲದೆ ಬಾಧೆಯನ್ನು ಬೀಳುತ್ತಿದ್ದೀರೋ ಅವರಿಗೆ ಈ 2023 ವರ್ಷ ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಶುಭ ಫಲಿತಾಂಶಗಳನ್ನು ನೀಡಲಿದೆ. ನೀವು ಸರಿಯಾಗಿ ಪ್ರಯತ್ನಿಸಿದರೆ ನೀವು ಈ ವರ್ಷದಲ್ಲಿ ಸಂತಾನದ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳುವಿರಿ ಅಥವಾ ನೀವು ಸಂತಾನವನ್ನು ಪಡೆಯುವ ಸಾಧ್ಯತೆಯೇ ಇದೆ. ನೀವು ವಿವಾಹವಾಗಿ ನಿಮಗೆ ಸಂತಾನವಿದ್ದರೆ ನಿಮ್ಮ ಮಕ್ಕಳು ವಿದ್ಯೆ, ಉದ್ಯೋಗ, ವ್ಯಾಪಾರ, ಆಸ್ತಿ ಖರೀದಿ ಇತ್ಯಾದಿ ವಿಚಾರಗಳಲ್ಲಿ ಸಮಯದಲ್ಲಿ ಉತ್ತಮ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುವರು. ನೀವು ನಿಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಲು ಪ್ರಯತ್ನವನ್ನು ಮಾಡುತ್ತಿದ್ದರೆ ನಿಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡುವ ಯೋಗ ಈ 2023 ವರ್ಷದಲ್ಲಿ ಖಂಡಿತವಾಗಿದೆ ಎಂದು ತಿಳಿಯಿರಿ. ನೀವು ಸರಿಯಾಗಿ ಪ್ರಯತ್ನಿಸಿದರೆ ಈ 2023 ವರ್ಷ ಮುಗಿಯುವ ಒಳಗಡೆ ನಿಮ್ಮ ಮಕ್ಕಳ ಮದುವೆಯನ್ನು ನೀವು ಮಾಡಬಹುದು. ಈ 2023 ಹೊಸ ವರ್ಷವು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ. ಈ 2023 ವರ್ಷ ಆರಂಭದಿಂದ 2023 ಏಪ್ರಿಲ್ ಕೊನೆಯ ತನಕ ಇರುವ ಈ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಾಗಿ ಶ್ರಮಿಸಬೇಕಾಗುತ್ತದೆ. ನೀವು ಹೆಚ್ಚಾಗಿ ಶ್ರಮಿಸಿ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ನೀವು ನಿಮ್ಮ ವರ್ಷದ ಕೊನೆಯ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನಿಮ್ಮ ಶಿಕ್ಷಣದ ವಿಚಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಪ್ರತಿದಿನ ಶ್ರೀ ಸಂಕಷ್ಟರ ಗಣೇಶ ಸ್ತೋತ್ರವನ್ನು ಸ್ನಾನಾನಂತರ ಪಠಿಸಿ ಮತ್ತು ಪ್ರತಿದಿನ ಅಥವಾ ಬುಧವಾರ ದಿನ ಶ್ರೀ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿ. ನೀವು ಶ್ರೀ ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಆ ಗಣೇಶ ದೇವರು ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮಗೆ ಇರುವ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುವನು ಮತ್ತು ಇದರ ಮೂಲಕ ನೀವು ವಿದ್ಯಾಭ್ಯಾಸದ ವರ್ಷದ ಕೊನೆಯ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ. ನೀವು ಪ್ರತಿದಿನ ಯೋಗ, ಧ್ಯಾನ, ದೈವ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡುವ ಮೂಲಕ ನಿಮ್ಮ ಎಲ್ಲ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. 1 ಮೇ 2023 ವರ್ಷದ ಕೊನೆಯ ತನಕ ಇರುವ ಈ ಸಮಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ನಿಮಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಯಶಸ್ವಿಯಾಗುತ್ತೀರಿ. ಉನ್ನತ ವಿದ್ಯೆಯನ್ನು ಮಾಡಲು ಬಯಸುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಶಾಲೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯುತ್ತಾರೆ. ಉನ್ನತ ವಿದ್ಯೆ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಎಂದು ಹೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕ್ರೀಡಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ಓಂ ಗಣೇಶಾಯ ನಮಃ, ಓಂ ಶ್ರೀಕೃಷ್ಣಾಯ ನಮಃ ಎಂಬ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸುವ ಮೂಲಕ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈಗ ನಾವು ಈ 2023 ಹೊಸ ವರ್ಷವು ಮಿಥುನ ರಾಶಿ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ಈ 2023 ಹೊಸ ವರ್ಷವು ನಿಮಗೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಕೆಲಸ ಕ್ಷೇತ್ರಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಈ 2023 ವರ್ಷ ಪೂರ್ತಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹಣದ ಹರಿವು, ಹಣದ ಸಂಪಾದನೆ ಮತ್ತು ಹಣದ ಲಾಭವು ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ ವರ್ಷ ಪೂರ್ತಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದೃಷ್ಟ, ದೈವಬಲ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ಹೇಳಬಹುದು. ಈ ವರ್ಷದಲ್ಲಿ ಹೊಸ ಅವಕಾಶಗಳು, ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಯಾರು ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚನೆಯನ್ನು ಮಾಡುತ್ತಿದ್ದೀರೋ ಅವರು ಹೊಸದಾಗಿ ವ್ಯಾಪಾರವನ್ನು ಈ ವರ್ಷದಲ್ಲಿ ಪ್ರಾರಂಭಿಸುವ ಸಾಧ್ಯತೆಯೇ ಇದೆ. ಯಾರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಯೋಚನೆಯನ್ನು ಮಾಡುತ್ತಿದ್ದೀರೋ ಅವರು ಈ 2023 ವರ್ಷದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಸಾಧ್ಯತೆಯೇ ಇದೆ. ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ, ಗೌರವ ಮರ್ಯಾದೆ ಹೆಚ್ಚುವುದು. ನೀವು ನಿಮ್ಮ ವ್ಯಾಪಾರದಲ್ಲಿ ನೀವು ವ್ಯವಹರಿಸುವ ಜನರ ಸಹಾಯ ಸಹಕಾರವನ್ನು ಮತ್ತು ನಿಮ್ಮ ಹತ್ರ ಕೆಲಸ ಮಾಡುವ ಜನರ ಸಹಾಯ ಸಹಕಾರವನ್ನು ನೀವು ಪಡೆಯುವಿರಿ. ಈ 2023 ಹೊಸ ವರ್ಷದಲ್ಲಿ ನಿಮ್ಮ ಸಂಪಾದನೆ ಹೆಚ್ಚುವ ಸಾಧ್ಯತೆಯೇ ಇದೆ. ಸರ್ಕಾರಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ವ್ಯಾಪಾರ ಮಾಡುವವರಿಗೆ, ಸ್ಕೂಲ್, ಕಾಲೇಜ್ ಇತ್ಯಾದಿ ಸಂಸ್ಥೆಗಳನ್ನು ನಡೆಸುವವರಿಗೆ ನೀರು, ಹಾಲು, ಸ್ವೀಟ್ಸ್, ಬೇಕರಿ, ಸಾಫ್ಟ್ವೇರ್ ಇತ್ಯಾದಿ ಸಂಸ್ಥೆಗಳನ್ನು ನಡೆಸುವವರಿಗೆ ರಿಯಲ್ ಎಸ್ಟೇಟ್, ಭೂಮಿ, ಮನೆ, ವಾಹನ ಇತ್ಯಾದಿ ಸಂಸ್ಥೆಗಳನ್ನು ನಡೆಸುವವರಿಗೆ
ಈ ವರ್ಷ ಪೂರ್ತಿ ತುಂಬ ಉತ್ತಮವಾಗಿದೆ ಎಂದು ಹೇಳಬಹುದು. ನಾನು ಹೇಳಿರುವ ಈ ಸಂಸ್ಥೆಗಳನ್ನು ನಡೆಸುವವರು ಈ 2023 ವರ್ಷದಲ್ಲಿ ಉತ್ತಮ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುವರು, ತಮ್ಮ ವ್ಯಾಪಾರದ ಜೀವನದಲ್ಲಿ ಉತ್ತಮ ಲಾಭವನ್ನು ಪಡೆಯುವರು. ಈಗ ನಾವು ಈ 2023 ಹೊಸ ವರ್ಷವು ಮಿಥುನ ರಾಶಿ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. 1 ಜನವರಿ 2023 ರಿಂದ 31 ಏಪ್ರಿಲ್ 2023 ತನಕ ಇರುವ ಈ 4 ತಿಂಗಳು ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಮೇ 2023 ರಿಂದ ವರ್ಷದ ಕೊನೆಯ ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಪರಿಹಾರಗೊಳ್ಳುವುದು. ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ದೈಹಿಕ ಬಲ, ದೈಹಿಕ ಶಕ್ತಿ, ಬುದ್ಧಿ, ಜ್ಞಾನ, ಧೈರ್ಯ, ಶೌರ್ಯ, ಪರಾಕ್ರಮ ಹೆಚ್ಚುವುದು. ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಪ್ರಣಾಳಿಕೆಯಿಂದ ಪೂರ್ಣಗೊಳಿಸುವಿರಿ. ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅವರಿಗೆ ಈ ಸಮಯದಲ್ಲಿ ಅವರ ಆರೋಗ್ಯವು ಉತ್ತಮಗೊಳ್ಳುವುದು. ನೀವು ಪ್ರತಿದಿನ ವ್ಯಾಯಾಮ ಮಾಡುವ ಮೂಲಕ, ಯೋಗ, ಧ್ಯಾನ, ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡುವ ಮೂಲಕ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಮಾನಸಿಕ ಶಾಂತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಮತ್ತು ಉತ್ತಮ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ನಿಮಗೆ ಈ 2023 ಹೊಸ ವರ್ಷದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳಿಂದ ಹೊರಬರಲು ಪ್ರತಿ ಮಂಗಳವಾರ, ಬುಧವಾರ ಶ್ರೀ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿ. ಈಗ ನಾವು ಈ 2023 ಹೊಸ ವರ್ಷವು ಮಿಥುನ ರಾಶಿಯ ಜನರಿಗೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ಈ 2023 ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ. ಜನವರಿ 1, 2023 ರಿಂದ 31 ಏಪ್ರಿಲ್ 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀವು ಪಡೆಯುವಿರಿ. ಜನವರಿ 1, 2023 ರಿಂದ 31 ಏಪ್ರಿಲ್ 2023 ತನಕ ಇರುವ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದವರ ಜೊತೆ ಮಾತನಾಡುವಾಗ ಎಚ್ಚರ ವಹಿಸಿ ಮತ್ತು ಎಲ್ಲರ ಜೊತೆ ವಾದ ವಿವಾದಗಳಿಂದ ದೂರವಿರಿ. ಮೇ 1, 2023 ರಿಂದ ನಿಮ್ಮ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ. ಈ 2023 ವರ್ಷದ ಆರಂಭದಿಂದಲೇ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ, ಅಥವಾ ನೀವು ನಿಮ್ಮ ಕುಟುಂಬದವರ ಜೊತೆ ಶುಭ ಕಾರ್ಯಗಳಲ್ಲಿ, ದೈವ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ನೀವು ನಿಮ್ಮ ಕುಟುಂಬದವರ ಜೊತೆ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ದರ್ಶನವನ್ನು, ನದಿ ಸ್ನಾನವನ್ನು ಮಾಡುವ ಸಾಧ್ಯತೆ ಈ 2023 ವರ್ಷದಲ್ಲಿ ಕಂಡುಬರುತ್ತಿದೆ. ಜನವರಿ 1, 2023 ರಿಂದ ಏಪ್ರಿಲ್ 31, 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ, ನಿಮ್ಮ ಒಡಹುಟ್ಟಿದವರಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಿರಿ. ಮೇ 1, 2023 ರಿಂದ 31 ಡಿಸೆಂಬರ್ 2023 ತನಕ ಇರುವ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಮತ್ತು ಶುಭ ಫಲಿತಾಂಶಗಳನ್ನು ನೀವು ಪಡೆಯುವಿರಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರತಿಕೂಲಕರ ಫಲಿತಾಂಶಗಳಿಗಿಂತಲೂ ಶುಭ ಫಲಿತಾಂಶಗಳು ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷಕರ ವಾತಾವರಣವು ತುಂಬಿ ಹರಿಯುತ್ತದೆ. ಈ 2023 ಹೊಸ ವರ್ಷ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.